ಶಿಕಾರಿಪುರ ತಾಲೂಕು ಶಿರಾಳಕೊಪ್ಪದಲ್ಲಿ ಮಂಗನ ದಾಳಿಗೆ ಇಬ್ಬರು ಗಾಯಗೊಂಡ ಬಗ್ಗೆ ವರದಿಯಾಗಿದೆ ಶಿರಾಳಕೊಪ್ಪ ಸಮೀಪದ ಸುಣ್ಣದಕೊಪ್ಪ ಗ್ರಾಮದಲ್ಲಿ ಈ ಘಟನೆ ನಡೆದಿದ್ದು ಇಲ್ಲಿನ ಗ್ರಾಮದಲ್ಲಿ ಮಂಗ ಒಂದು ಟ್ರ್ಯಾಕ್ಟರ್ ಸೌಂಡ್ ಕೇಳುತ್ತಲೇ ಮನುಷ್ಯರ ಮೇಲೆ ದಾಳಿ ಮಾಡುತ್ತಿದೆ ಎಂದು ಸ್ಥಳೀಯರು ಆರೋಪ ಮಾಡ್ತಾ ಇದ್ದಾರೆ ಹೀಗೆ ಮಂಗ ನಡೆಸಿದ ದಾಳಿಯಲ್ಲಿ ಇಬ್ಬರು ಗಾಯಗೊಂಡಿರುವಂತಹ ಬಗ್ಗೆ ವರದಿಯಾಗಿದೆ ನೀವು ದೃಶ್ಯವನ್ನು ಗಮನಿಸ್ತಾ ಇರ್ಬೋದು ಕಾಲು ಮತ್ತು ಮುಖದ ಭಾಗಕ್ಕೆ ಮಂಗ ಒಂದರ್ಥದ ದಾಳಿಯನ್ನು ಮಾಡಿದೆ ಅದು ಗಂಭೀರವಾದಂತಹ ಉಗುರಿನ ಪೆಟ್ಟು ಎಂದು ಹೇಳಲಾಗ್ತಾ ಇದೆ ಇನ್ನು ಟ್ರ್ಯಾಕ್ಟರ್ನ ಸೌಂಡು ಕೇಳಿದಾಗ ಒಂದರ್ಥದ ಇರಿಟೇಷನ್ಗೆ ಒಳಗಾಗುತ್ತೆ ಮಂಗಗಳು ಆಗ ಸ್ಥಳದಲ್ಲೇ ಅಥವಾ ಸಮೀಪದಲ್ಲಿದ್ದಂಥ ವ್ಯಕ್ತಿಗಳ ಮೇಲೆ ದಾಳಿ ಮಾಡುತ್ತೆ ಇದು ನಡೆದಿರತಕ್ಕಂತಹದ್ದು ಶಿಕಾರಿಪುರ ತಾಲೂಕು ಶಿರಾಳಕೊಪ್ಪದಲ್ಲಿ ಮಂಗನ ದಾಳಿಗೆ ಇಬ್ಬರು ಗಾಯಗೊಂಡಿದ್ದಾರೆ ಇನ್ನು ಜೊತೆಗೆ ಆ ಗ್ರಾಮಸ್ಥರು ಕೂಡ ಒಂದಷ್ಟು ಆರೋಪಗಳನ್ನು ಕೂಡ ಈ ಮಂಗನ ಅವಾಂತರಕ್ಕೆ ಸಾಕಷ್ಟು ಜನ ಸುಣ್ಣಗೊಪ್ಪ ಗ್ರಾಮ ನಮ್ದು ನನ್ನ ಹೆಸರು ಕಿರಣ್ ಅಂತ ಅಂದ ನಮ್ಮೂರಲ್ಲಿ ಒಂದು ಮಂಗನ ಹವಳೆ ಬಹಳ ಕಾಟ ಕೊಡ್ತಾ ಇದೆ ಡ್ರೈವರ್ ಗಳಿಗೆ ಯಾವ್ದಾದ್ರು ಟ್ರ್ಯಾಕ್ಟರ್ ನಮ್ಮೂರಲ್ಲಿ ಚಲೋ ಹೋಗ್ತಾ ಇದ್ರೆ ಆ ಟ್ರ್ಯಾಕ್ಟರ್ ಅಟ್ಯಾಕ್ ಮಾಡದೆ ಅದು ಬಿಡೋಂಗಿಲ್ಲ ನಾನು ಟ್ರ್ಯಾಕ್ಟರ್ ತಗೊಂಡು ನಮ್ಮ ಹೊಲಕ್ಕೆ ಹೋಗುವಾಗ ನನ್ನ ಮೇಲೆ ಅಟ್ಯಾಕ್ ಮಾಡಿತ್ತು ನನ್ನ ಅಂಗಿ ಮತ್ತು ಪಂಜೆಯನ್ನ ಹೊರದಾಕಿದೆ ಕೂಡಲೇ ಈ ಮಂಗವನ್ನು ಆ ಕಾರ್ಯಾಚರಣೆ ಮಾಡಿ ಆ ಮಂಗವನ್ನು ಹಿಡ್ಕೊಂಡು ಹೋಗ್ಬೇಕಂತ ತಮ್ಮಲ್ಲಿ ಈ ಮೂಲಕ ತಿಳಿಸುತ್ತೇನೆ ಶಿವಮೊಗ್ಗ ಜಿಲ್ಲಾ ಶಿಕಾರಿಪುರ ತಾಲೂಕು ಸುಣ್ಣಕೊಪ್ಪ ಗ್ರಾಮದಲ್ಲಿ ಮಂಗನಿಂದ ರೈತರು ದಾಳಿಗೊಳಗಾಗಿದ್ದಾರೆ ಈಗಾಗಲೇ ಮೂರರಿಂದ ನಾಲ್ಕು ಜನ ರೈತರಿಗೆ ಮಂಗ ಕಡ್ದಿದೆ ಟ್ರ್ಯಾಕ್ಟರ್ ತಗೊಂಡು ಹೋಗುವಂತಹ ಸಂದರ್ಭದಲ್ಲಿ ಪ್ರಶಾಂತ್ ಬಿಎಚ್ ಅಣ್ಣ ಅವರಿಗೆ ಕಡಿದು ಸುಮಾರು ಏಳು ಹೊಲಿಗೆಗಳನ್ನು ಹಾಕಿದ್ದಾರೆ ಈ ಮಂಗನಿಂದ ಇವತ್ತು ಹದ ಬಿದ್ದರೂ ಸಹ ಟ್ರಾಕ್ಟರ್ ತಗೊಂಡೋಗಿ ಹೊಲ ಹೊಡೆದಂತಹ ಪರಿಸ್ಥಿತಿ ಒಳಗೆ ರೈತರು ಒಳಗಾಗಿದ್ದಾರೆ ಆದ್ದರಿಂದ ಕೂಡಲೇ ಈ ಮಂಗವನ್ನು ಹಿಡಿಯಬೇಕು ಅಂತ ಹೇಳಿ ಅರಣ್ಯ ಇಲಾಖೆಯ ಅಧಿಕಾರಿಗಳಿಗೆ ನಾವು ಒತ್ತಾಯವನ್ನು ಮಾಡಿದ್ದೇವೆ ಈಗಾಗಲೇ ಮನವಿಯನ್ನು ಕೊಟ್ಟಿದ್ದೇವೆ ಗ್ರಾಮ ಪಂಚಾಯತಿ